ಇದೆ ತುಂಬ ಚೆನ್ನಾಗಿ ಚೆನ್ನಾಗಿ ಅದ್ಭುತವಾಗಿದೆ. ಒಂದೇ ದಿನ ಎರಡೆರಡು ಸಿನಿಮಾ ಓಕೆ, ಈ ಎರಡು ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೇಳಲ್ಲ, ಯಾಕಂದ್ರೆ ನಟರಿಗೆ ಎಲ್ಲ ಸಿನಿಮಾ ಇಷ್ಟ ಆಗುತ್ತೆ. ಸೊ ಇವತ್ತು ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ನೈಟ್ ಕರ್ಫ್ಯೂ ಒಂದು ಅದ್ಭುತವಾಗಿರೋ ಸಿನಿಮಾ. ನಂಗೆ ಮಾಡುವಾಗಲೇ ಗೊತ್ತಿತ್ತು, ಕೆಲಸ ಮಾಡುವಾಗಲೇ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಯಾಕಂದ್ರೆ ಕತೆ ಎಕ್ಸ್ಪ್ಲೈನ್ ಮಾಡೋ ನಿರ್ದೇಶನ ಎಕ್ಸ್ಪ್ಲೈನ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ನನಗೂ ಆಗೋದು, ಇದು ಹಿಂಗೆ ಇದು ಯಾಕೆ ಹಿಂಗೆ ಇದು ಯಾಕೆ ಹೇಳ್ತೀವಿ. ಇಲ್ಲ ಆನ್ಸ್ಕ್ರೀನ್ ಕೆಲಸನೇ ಮಾಡೋಣ ಡೈರೆಕ್ಟ್ ಆಗಿ, ತುಂಬ ನಾವು ಈಗಲೇ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಮಾಡಿದ್ದು. ಕೆಲಸ ಮಾಡೋದ್ರಲ್ಲಿ ಅನಿಸಿತ್ತು ಒಂದು ಖಂಡಿತ ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತೇಳಿ. ನೀವು ಆಲ್ರೆಡಿ ಸಿನಿಮಾ ನೋಡಿದಿರಿ, ಈಗ ಒಂದು 10-10 ನಿಮಿಷಕ್ಕೆ ಒಂದು ಟ್ವಿಸ್ಟ್ ಬರ್ತಾ ಇರುತ್ತೆ, ಅದು ಒಂದೇ ದಿನದಲ್ಲಿ ನಡೆಯೋ ಕತೆ ಇದ್ದಾರೆ. ಟ್ವಿಸ್ಟ್ಗಳು ಪಡೋದು ಆ್ಯಕ್ಚುಲಿ ಕಷ್ಟ, ಒಂದೇ ದಿನದಲ್ಲಿ ಅಷ್ಟೊಂದು ಕಂಟೆಂಟು ಕ್ಯಾಪ್ಚರ್ ಮಾಡೋದು ಆ್ಯಕ್ಚುಲಿ ಕಷ್ಟ. ಬಟ್ ತುಂಬ ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಅದ್ಭುತವಾಗಿರೋ ಸಿನಿಮಾ ಮಾಡಿದ್ದಾರೆ. ಭಾಳ ಖುಷಿ ಇದೆ ಸರ್ ಈ ಸಿನಿಮಾ ನಾನು ಕಂಡು, ಭಾಳ ಖುಷಿ ಇದೆ. ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಹುಡುಗರಿಂದ ಅವ್ರ ಸಿನಿಮಾನ ಟಿ ವಿಲಿ ನೋಡಿಕೊಂಡು ಆಮೇಲೆ ಥಿಯೇಟರ್ ಸ್ಟಾರ್ಟ್ ಮಾಡಿದ್ದು. ಅವ್ರು ಆ್ಯಕ್ಚುಲಿ ಒಂದು ಹತ್ತು ದಿನ ಬ್ರೇಕ್ ಮಾಡಿದ್ದು, ಒಂದು ದಿನ ಕೆಲಸ ಮಾಡ್ತಾ ಇಲ್ಲ, ಬ್ರೇಕ್ ಮಾಡಿದ್ರು, ಕಮ್ ಬ್ಯಾಕ್ ಮಾಡಿದ್ರು. ಈಗ ಕಮ್ ಬ್ಯಾಕ್ ಮಾಡಿದ್ರಲ್ಲಿ ನನಗೆ ಸಿಕ್ಕಿರೋದು ಐ ತಿಂಕ್ ನನ್ನ ಲೆಕ್ಕ ಅನಿಸಿದ ಒಂದು ಒಳ್ಳೆ ಪಾತ್ರ ಸಿಕ್ಕಿರೋದು. ಭಾಳ ಅದೃಷ್ಟ, ಯಾಕೆಂದರೆ ಹಿರಿಯನ ಹಳೆ ಆಕ್ಟ್ರೆಸ್ ಕೆಲಸ ಮಾಡುವಾಗ ನಮ್ಮದು ಏನೋ ಒಂದು ಇರುತ್ತೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಅಥವಾ ಕ್ಯಾಮ್ರಾ ಮುಂದೆ ಬಂದ ಹೆಂಗೆ ಹೆಂಗೆ ನಡ್ಕೋತಾರೆ, ಅಥವಾ ಹೊಸ ಹುಡುಗರು ಹೆಂಗೆ ಕೆಲಸ ಮಾಡ್ತಾರೆ, ತಿಳ್ಕೊಳ್ಳೋದು ಒಂದು ಕುತೂಹಲ ನನಗೂ ಇತ್ತು. ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಇನ್ನು ಚೆಂಡಿಗಳನ್ನು ಓಡಾಡ್ತಿದ್ದ ಟೈಮಲ್ಲಿ ಊರಲ್ಲಿ ದನ ಮೇಸರ ಟೈಮಲ್ಲಿ ಕೊಟ್ಟಿಗೆಲ್ಲ ದನಗಳು ಓಡಾಡಿದ್ರೆ ಅರ್ಜೆಂಟಿಗೆ ಪಿಕ್ಚರ್ ನೋಡೋಕ್ಕೆ ನಮ್ಮ ಅಪ್ಪನ ಕೇಳಿ ಒದೇ ತಿಂತಿದ್ದು, ಇದೆಲ್ಲ ನಂಗೆ ನೆನಪಿದೆ. ಅವ್ರ ಸಿನಿಮಾ ನೋಡಿದ್ರೆ ನಮ್ಮ ಅಪ್ಪನ ಬೇಜಾನು ಒದೇ ತಿಂದು, ಈಗ ದನಗ ಹಸುಗಳೆಲ್ಲ ಬಂದು ಗದ್ದೆ ನುಗ್ತಾ ಇತ್ತು, ಈ ಥರ ಎಲ್ಲ ತುಂಬ ನಮ್ಮ ಅಪ್ಪ ಕೇಳಿ ಒದೇ ತಿಂದು ನೆನಪಿದೆ ಮೇಡಮ್ ಪಿಕ್ಚರ್. ಬಟ್ ಇವ್ರ ಜೊತೆ ಇವತ್ತು ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಇದೆ. ಹಾಗೆ ನಾವು ಜೊತೆ ಫೈಟ್ ಮಾಡೋದು ಇನ್ನು ಕನ್ನಡಕ್ಕೆ ಎಲ್ಲರಿಗೂ ಗೊತ್ತಿರೋದು ಆ್ಯಕ್ಷನ್ ಕ್ವೀನ್ ಅವರು. ಆ್ಯಕ್ಚುಲಿ ಭಾಳ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದು, ಫೈಟ್ ಮಾಡಿ ಭಾಳ ಹೆಮ್ಮೆ ಇದೆ, ಖುಷಿ ಇದೆ ಕೆಲಸ ಮಾಡಿ. ಇಲ್ಲ ಸರ್ ಮೇಡಮ್ ನಿಜವಲ್ಲ ಸರ್, ಒಂದು ನಾವು ಬೇಕಾದ್ರೆ ಮಿಸ್ ಆಗಿ ಹೊಡೆದ್ಬಿಡ್ಬೋದೇನೋ ಮೇಡಮ್, ಯಾವುದೇ ಕಾರಣಕ್ಕೂ ಒಂದು ಟಚ್ ಕೂಡ ಮಾಡ್ತೀವಿ, ಅಷ್ಟು ನೀಟ್ ಆಫ್ ಒಂದು ಆಮೇಲೆ ಒಂದೇ ಟೆಕ್ ತಪ್ಪ ಮಾಸ್ಟ್ ಒಂದು ಸತಿ ಹೇಳಿದ್ರೆ ಫಿನಿಶ್ ಹಂಗೆ ನೋಡ್ಕೊಂಡು ನೀಡ ಪಟ್ ಪಟ್ ಅಂತ ಮೇಡಮ್. ಆ್ಯಕ್ಚುಲಿ ಸಾಕಷ್ಟು ಮೆಸೇಜ್ ಮಾಡಿದೆ ಅಂತ ಹೇಳಿ ಸರ್. ಆ್ಯಕ್ಚುಲಿ ಖಂಡಿತ ಮೆಸೇಜ್ ಇದೆ. ಕೊರೋನಾ ಟೈಮಲ್ಲಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಏನೇನಾಗಿದೆ ಅಂತೇಳಿ. ನಾವು ಹೊರಡೆ ಮಾತಾಡಲ್ಲ, ಐ ತಿಂಕ್ ನೀವೆಲ್ಲ ಮಾತಾಡಿರ್ತದೆ ಅದ್ರ ಬಗ್ಗೆ, ಎಲ್ಲ ಮೀಡಿಯಾದ ಸ್ನೇಹಿತರನ್ನ ಮಾತಾಡಿರ್ತಾರೆ. ನಾವೆಲ್ಲೂ ಮಾತಾಡಕ್ಕೆ ಹೋಗಲ್ಲ, ನಮ್ಗೆ ಯಾಕೆ ಬೇಕು ಅಂತ, ನಮ್ಗೆ ಯಾಕೆ ಬೇಕು ಅಂತ ನಾವೇನೋ ಮಾತಾಡಿದ್ರೆ, ಅಥವಾ ಆ ಕಡೆ ಈ ಕಡೆ ನಮ್ಮ ಗುಂಪು ಗುಂಪು ಸೇರಿಸ್ಬಿಟ್ಟು ಅಥವಾ ನಮ್ಮ ಥಿಯೇಟರ್ ನೋಡ್ಬೋದು, ಈ ಥರ ಸಮಸ್ಯೆ ಇರೋದ್ರೆ ನಾವೇನು ಮಾತಾಡಕ್ಕೆ ಹೋಗ್ತಿರಲಿಲ್ಲ. ಈ ಸಿನಿಮಾಲ್ಲಿ ಆ್ಯಕ್ಚುಲಿ ಹೇಳಿದ್ರೆ ಅದನ್ನು ಪ್ರಾಬ್ಲಮ್ ಏನೇನು ಹೆಂಗೆ ಹೆಂಗೆ ಅಂತ ಹೇಳಿದರೆ, ಐ ತಿಂಕ್ ಜನಕ್ಕೆ ಗೊತ್ತಿರುತ್ತೆ ಅದೆಲ್ಲ ಸಮಸ್ಯೆಗಳು, ಜನರು ಎಲ್ಲರೂ ಗೊತ್ತಿರೋ ಸಮಸ್ಯೆ, ಗೊತ್ತಿರೋ ಸಮಸ್ಯೆ ಅಲ್ಲ. ಬಟ್ ಯಾರು ಧ್ವನಿ ಎತ್ತಕ್ಕೆ ಆಗದಿರೋ ಸಮ ಅಂದರೆ ಧ್ವನಿ ಎತ್ತದನ್ನ ಧ್ವನಿ ಅಡಗಿಸ್ಬಿಡ್ತಾರೆ, ಆ ಥರದ ಸಮಾಜದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಹಾಗಾಗಿ ಯಾರು ಪಾಪ ಧ್ವನಿ, ಆ್ಯಕ್ಚುಲಿ ನಾನು ಅಷ್ಟೇ ಧ್ವನಿ ಎತ್ತೋ ಮನಸ್ಸಿಗೆ ನನಗೂ ಇದೆ. ಬಟ್ ನಾನೆಲ್ಲ ಧ್ವನಿ ಎತ್ತಕ್ಕೋದೆ, ಯಾಕೆಂದರೆ ನಂದೇ ನಂದ ಸಾವಿರಾರು ಜವಾಬ್ದಾರಿಗಳಿದೆ, ಹಳ್ಳಿ ನಮ್ಮನ್ನು ನೋಡ್ಕೊಂಡು ಭಾಳ ಜನ ಇದ್ದಾರೆ, ನಾವಿಲ್ಲೇನೋ ಹೋರಾಟ ಮಾಡೋಕ್ಕೋ ಈ ಬದುಕು ಇನ್ನೇನೋ ತಿಳಿಸಿ ಹಂಗೆ ನಮ್ಮ ಪಡಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್. ಆ ಥರದ ವಿಷಯ ಇಟ್ಕೊಂಡು ಡೈರೆಕ್ಟ್ ಆ್ಯಕ್ಚುಲಿ ಸಿನಿಮಾ ಮಾಡ್ಯಾರ, ಎಲ್ಲರನ್ನೂ ರೋಡಲ್ಲಿ ಇಟ್ಕೊಂಡು ಹೋರಾಟನೇ ಮಾಡ್ಬೇಕಂತಿಲ್ಲ, ಸಿನಿಮಾ ಮುಖಾಂತರ ನಮಗೊಂದು ವಿಷಯ ನಾವು ಹೇಳ್ಬೋದು, ಅದು ನಮ್ಮ ಹೋರಾಟ ಆಗಿರುತ್ತೆ. ನಾನು ಅಷ್ಟೇ ಆ್ಯಸ್ ಎ ರೋಡಲ್ಲಿ ಹೋರಾಟ ಮಾಡೋಕ್ಕಾಗಿ ಪರಿಸ್ಥಿತಿ ನಂದಿರೋದ್ರಿಂದ ಈ ಸಿನಿಮಲ್ಲಿ ಆ್ಯಕ್ಟ್ ಮಾಡಿ ನಾನು ಅವ್ರ ಪರವಾಗಿ ನಾನು ಒಬ್ಬ ಹೋರಾಟ ಆಗಿರ್ತಾರೆ ಅಷ್ಟೇ.